ಮನೆ ಓಪನ್ ಆಗಿರೋದು, ಮನೆಯಲ್ಲಿ ಹೆಣ್ಮಕ್ಳು ಇರೋದು ಆ ಕಳ್ಳರಿಗೆ ಗೊತ್ತಿತ್ತು. ಅವರು ಅಂದ್ಕೊಂಡ್ರು ಇರೋದು ಹೆಣ್ಮಕ್ಳಲ್ವಾ, ನಮ್ಮ ಕೆಲಸ ಈಸಿಯಾಗಿ ಮುಗಿಸ್ಕೊಂಡು ಬರಬಹುದು ಅಂತ. ಕೈಯಲ್ಲಿ ಗನ್ನು ಮತ್ತು ಮಚ್ಚು ಬೇರೆ ಇತ್ತಲ್ಲ, ಧೈರ್ಯ ಉಕ್ಕಿತ್ತು. ಆದರೆ ಒಳಗೆ ಹೋದವರಿಗೆ ದರ್ಶನವಾಗಿದ್ದು ಚಾಮುಂಡಿ ಮತ್ತು ದುರ್ಗಿ. ಅಮ್ಮ ಮಗಳ ರೂಪದಲ್ಲಿದ್ದ ಚಾಮುಂಡಿ ಮತ್ತು ದುರ್ಗಿ ಅವರಿಬ್ಬರನ್ನ ಚಂಡಾಡಿ ಬಿಟ್ಟರು. ಯಾವ ಮಟ್ಟಿಗೆ ಅಂದರೆ ಒಂದು ಕ್ಷಣ ಮಾಲಾಶ್ರೀಯು ನೆನಪಾಗಿ ಬಿಟ್ಟರು. ದೃಶ್ಯ ಒಂದು, ಮನೆಯೊಳಗೆ ಕಳ್ಳರ ಎಂಟ್ರಿ. ಮನೆ ಗೇಟ್ ಕ್ಲೋಸ್ ಆಗಿದೆ. ಮುಚ್ಚಿದ ಗೇಟ್ ಓಪನ್ ಮಾಡಿಕೊಂಡು ಹೆಲ್ಮೆಟ್ ಧಾರಿಯೊಬ್ಬ ಒಳಗೆ ಎಂಟ್ರಿ ಕೊಟ್ಟಿದ್ದಾನೆ. ಗೇಟ್ ಹೊರಗಡೆ ಇನ್ನೊಬ್ಬ ಕಾಯ್ತಿದ್ದಾನೆ. ಮನೆಯೊಳಗೆ ಬಂದವನು ಬೆನ್ನಿಗಿದ್ದ ಬ್ಯಾಗ್ ಕೆಳಗಿಟ್ಟು ಹೊರಗಿದ್ದವನಿಗೆ ಏನೋ ಸಿಗ್ನಲ್ ಕೊಡ್ತಿದ್ದಾನೆ. ಬಳಿಕ ಅಲ್ಲಿಂದ ಎದ್ದು ಬಂದವನೇ ಬಾಗಿಲ ಬಳಿ ಬಂದು ಕೂತು ದೂರ ನಿಂತವನಿಗೆ ಗೇಟ್ ಲಾಕ್ ಮಾಡು ಅಂತ ಹೇಳಿದ್ದಾನೆ. ಬಳಿಕ ಇಬ್ಬರು ಮನೆಯೊಳಗೆ ನುಗ್ಗಿಬಿಟ್ಟಿದ್ದಾರೆ. ಮುಂದೆ ನಡೆದಿದ್ದು ರಣರೋಚಕ ಹೋರಾಟ. ದೃಶ್ಯ ಎರಡು, ಮನೆಗೆ ಬಂದ ಕಳ್ಳರ ಹಿಮ್ಮೆಟ್ಟಿಸಿದ ತಾಯಿ ಮಗಳು. ಎಸ್, ಗೇಟ್ ತೆಗೆದು ಸಾರಾ ಸಗಟಾಗಿ ಮನೆಯೊಳಗೆ ನುಗ್ಗಿದವರು ಮನೆ ಕಳ್ಳತನಕ್ಕೆ ಸ್ಕೆಚ್ ಹಾಕಿ ಎಂಟ್ರಿ ಕೊಟ್ಟಿದ್ರು. ಮನೆಯೊಳಗೆ ನುಗ್ಗಿದ್ದೇ ತಡ. ಬ್ಯಾಗ್ನಲ್ಲಿದ್ದ ಗನ್ ತೆಗೆದು ಮನೆಯೊಳಗಿದ್ದ ಮಹಿಳೆಗೆ ಬೆದರಿಕೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಮನೆಯಲ್ಲಿರುವ ಚಿನ್ನ ಹಣ ಕೊಡುವಂತೆ ಮಹಿಳೆಗೆ ಧಮಕಿ ಹಾಕಿದ್ದಾರೆ. ಆದ್ರೆ ಈ ಕಳ್ಳರ ಧಮಕಿಗೆ ಮನೆಯಲ್ಲಿದ್ದ ಮಹಿಳೆ ಕಿಂಚಿತ್ತೂ ಭಯ ಬಿದ್ದಿಲ್ಲ. ಬದಲಿಗೆ ಆಗುಂತಕರ ಮೇಲೆ ಮುಗಿಬಿದ್ದು ತಕ್ಕ ಶಾಸ್ತಿ ಮಾಡಿದ್ದಾರೆ. ಅಮ್ಮ ಧೈರ್ಯದಿಂದಲೇ ಆಗುಂತಕರ ವಿರುದ್ಧ ಸೆಣಸಾಡಿದ್ದಾಳೆ. ಮೊದಲು ಗನ್ ತೋರಿಸಿದವನ ಮುಖಕ್ಕೆ ಮಹಿಳೆ ಒಂದು ಪಂಚ್ ಕೊಡ್ತಾಳೆ. ಬಳಿಕ ಅವನನ್ನ ನೆಲಕ್ಕೆ ಕಡವಿ ಮನೆಯಿಂದ ಆಚೆ ಎಳೆದುಕೊಂಡು ಬಂದಿದ್ದಾಳೆ. ಕಳ್ಳ ಅದೆಷ್ಟೇ ಎಗರಾಡಿದ್ರು ಮಹಿಳೆ ಅವನನ್ನ ಮಾತ್ರ ಬಿಟ್ಟಿಲ್ಲ. ಅಷ್ಟರಲ್ಲೇ ಕೆಳಗೆ ತಾಯಿ ಚೀರಾಟ ಕೇಳ್ತಾ ಇದ್ದಂತೆ ರೂಮ್ನಲ್ಲಿದ್ದ ಮಗಳು ಓಡಿ ಬಂದು ತಾಯಿ ರಕ್ಷಣೆಗೆ ಧಾವಿಸ್ತಾಳೆ. ಮುಂದೆ ನಡೆದಿದ್ದು ತಾಯಿ ಮಗಳ ದಿಟ್ಟ ಸಂಘರ್ಷ. ನೋಡಿ, ಮನೆಯ ಹೊರಗೆ ಕಳ್ಳನನ್ನ ತಾಯಿ ಮಗಳು ಇಬ್ರು ಹಿಡ್ಕೊಂಡಿದ್ದಾರೆ. ತಾಯಿಯನ್ನ ಹಿಡ್ಕೊಂಡಿದ್ದ ಕಳ್ಳನನ್ನ ಮಗಳು ದೂರ ಎಳೆಯೋದಕ್ಕೆ ಯತ್ನಿಸಿದ್ದಾಳೆ. ಖದೀಮನನ್ನ ದೂರಕ್ಕೆ ಎಳೆದು ನೆಲಕ್ಕೆ ಕೆಡವಿದ್ದಾಳೆ. ಅಕ್ಷರಶಃ ತಾಯಿ ಮಗಳು ಕಳ್ಳನನ್ನ ಹಣುಗಾಯಿ ನೀರ್ಗಾಯಿ ಮಾಡಿದ್ದಾರೆ. ಅವನು ತಪ್ಪಿಸ್ಕೊಂಡು ಓಡೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಅಮ್ಮ ಮಗಳು ಮಾತ್ರ ಪಟ್ಟು ಬಿಟ್ಟಿಲ್ಲ. ಅದರಲ್ಲೂ ಈ ಪುಟ್ ಹುಡುಗಿ ಧೈರ್ಯಕ್ಕೆ ಮೆಚ್ಚಲೇಬೇಕು. ಅವನ ಹೆಲ್ಮೆಟ್ ತೆಗೆದು ಕೊರಳ ಪಟ್ಟಿ ಹಿಡಿದು ಅಟ್ಟಾಡಿಸ್ಬಿಟ್ಟಿದ್ದಾಳೆ. ಈ ದೃಶ್ಯ ನೋಡ್ತಾ ಇದ್ರೆ ನಿಜಕ್ಕೂ ಮೈ ಜುಮ್ ಎನಿಸುತ್ತೆ, ರೋಮಾಂಚನವಾಗುತ್ತೆ. ಅಬ್ಬಬ್ಬಾ, ಈ ತಾಯಿ ಮಗಳ ಸಾಹಸಕ್ಕೆ ಒಂದು ಸಲಾಂ ಹೇಳಲೇಬೇಕು. ಒಂಚೂರು ಭಯ ಪಡದೆ ಮನೆಗೆ ನುಗ್ಗಿದ್ದ ಕಳ್ಳನನ್ನ ಹಿಮ್ಮೆಟ್ಟಿಸಿದ್ದಾರೆ. ಮನೆ ಬಾಗಿಲಿಂದ ಗೇಟ್ ತನಕ ಓಡಿಸ್ಕೊಂಡು ಹೋಗಿದ್ದಾರೆ. ಇವನನ್ನ ಇಡ್ಕೋಬೇಕು ಅಂತ ಇನ್ನಿಲ್ಲದ ಪ್ರಯತ್ನ ಪಡ್ತಾರೆ. ಆದ್ರೆ ತಾಯಿ ಮಗಳ ಕೈಯಿಂದ ತಪ್ಪಿಸ್ಕೊಂಡು ಕಳ್ಳ ಓಡ್ ಹೋಗಿದ್ದಾನೆ. ಅವನು ಓಡ್ ಹೋಗ್ತಾ ಇದ್ದಂತೆ ಮನೆ ಅಕ್ಕಪಕ್ಕದ ಜನ ಎಲ್ಲ ಬಂದಿದ್ದಾರೆ. ಮನೆಯೊಳಗಿದ್ದ ಇನ್ನೊಬ್ಬ ಕಳ್ಳ ಹೊರಗೆ ಓಡ್ ಬಂದಿದ್ದಾನೆ. ತಾಯಿ ಅವನನ್ನ ಅಟ್ಟಾಡಿಸ್ಕೊಂಡು ಬಂದಿದ್ದಾಳೆ. ದುರಂತ ಏನಂದ್ರೆ ನಾಲ್ಕು ಜನ ಪುರುಷರಿದ್ರು ಒಬ್ರು ಕೂಡ ಆ ಕಳ್ಳನನ್ನ ಹಿಡಿಯೋ ಪ್ರಯತ್ನ ಮಾಡಿಲ್ಲ. ಆ ಮಹಿಳೆ ಅವನನ್ನ ಬೆನ್ನಟ್ಟಿ ಕೈನಲ್ಲಿದ್ದ ಗನ್ನಿಂದ ಅವನ ಮೇಲೆ ಬಿಸಾಕಿದ್ದಾಳೆ. ಬಳಿಕ ಇವನು ಗೇಟ್ ತೆಗೆದು ಹೊರಗೆ ಓಡ್ ಹೋಗಿದ್ದಾನೆ. इट वॉज अराउंड टू 1 o'clock इन द आफ्टरनून. 1 o'clock तो दो आदमी आए थे. मैं फर्स्ट फ्लोर पे नहा रही थी तो उन्होंने नीचे बेल बजाया एंड बोला कि कोरियर है. तो मैं फर्स्ट फ्लोर के बालकोनी से उनको रिप्लाई करी कि आप कौन हैं. तो बोले हम कोरियर वाले हैं, कोरियर लेके आए आपके हस्बैंड का नाम. मेरा नाम बोले हस्बैंड का एंड बोले मैं रख दो. तो बोले नहीं, हम लोग आपका साइन चाहिए. तो मैं रुकिए मैं आ रही हूँ. तो मेरे आने तक वो दोनों अंदर आ चुके थे हॉल में, जो 200 feet का डिस्टेंस है. तो हॉल तक आ चुके थे एंड मैं जब आई नीचे तो मैंने उनको कहा कि आप अंदर क्यों आए, बाहर खड़े हो जाइए. तो बोले कोई बात नहीं मैडम, आ जाओ आप, ले लो कोरियर. एंड बैकपैक निकाले, कोरियर नहीं लेके मुझे रिवॉल्वर निकाल के मुझे अटैक किए. हाउ डू
ಅದ್ಯಾವಾಗ ಕಳ್ಳರು ರಿವಾಲ್ವರ್ ನಿಂದ ಅಟ್ಯಾಕ್ ಮಾಡೋಕೆ ಯತ್ನಿಸಿದ್ರು ಮಹಿಳೆ ವಾಪಸ್ ಅವನ ಮೂಕಿಗೆ ಒಂದು ಪಂಚ್ ಕೊಟ್ಟಿದ್ದಾಳೆ ಫೇಸ್ ಉಸ್ಕಾ ಪಕಡಾ ಉಸ್ಕಾ ನಾಕ್ ಪಕಡ್ ಲಿಯಾ ಉಸ್ಕಾ ದಬೋಚ್ ಕೆ ಉಸ್ಕೋ ನೀಚೆ ಗಿರಾಯಾ ಮೈ ಜೋರ್ ಜೋರ್ ಸೆ ಚಿಲ್ಲಾಯಿ ತೋ ಮೇರಿ ಮೇಡ್ ಅಂದರ್ ಸೆ ಮುಜೆ ದೇಖಿ ಹೋಂಗಿ ಉಸ್ಕೋ ದೇಖ್ತೆ ಹುವೆ ಉಸ್ನೆ ಜಬ್ ದೇಖಾ ತೋ ಸೆಕೆಂಡ್ ಪರ್ಸನ್ ಉಸ್ಕೆ ಪಾಸ್ ಚಲೇ ಗಯಾ ಕಿಚನ್ ಮೇ ಕಿ ಅಂದರ್ ಕೋಯಿ ಹೈ ಬೋಲ್ ಕೆ ಅಂಡ್ ಉಸ್ಕೋ ದೋನೋ ಹಾಥ್ ಪಕಡ್ ಕೆ ಅಸೆ ನೈಫ್ ಲಗಾ ಕೆ ಖಡಾ ರಖಾ ಉಸ್ಕೋ ಅಂದರ್ ಹಿ ಕಿ ಅಬ್ ಚಿಲ್ಲಾನಾ ಮತ್ ಓರ್ ಘರ್ ಮೇ ಕೋನ್ ಹೈ ವೋ ಬೋಲಿ ಕೋಯಿ ಭಿ ನಹೀಂ ಹಮ್ ದೋನೋ ಹಿ ಹೈ ಲೇಡೀಸ್ ಕೆಳಗಿನ ವಹಡಿಯಲ್ಲಿ ಜೋರಾದ ಶಬ್ದ ಕೇಳ್ತಾ ಇದ್ದಂತೆ ಮೇಲಿದ್ದ ಮಗಳು ಓಡೋಡ್ ಬಂದಿದ್ ಮೇಲಿದ್ದ ಮಗಳು ಓಡ್ ಬರ್ತಾ ಇದ್ದಂತೆ ತಾಯಿ ಮಗಳು ಇಬ್ರು ಸೇರಿ ಕಳ್ಳರನ್ನ ಹಿಮ್ಮೆಟ್ಟಿಸಿದ್ದಾರೆ ತೆಲಂಗಾಣದ ಬೇಗಂಪೇಟ್ನಲ್ಲಿ ಈ ಘಟನೆಯಾಗಿದ್ದು ತಾಯಿ ಮಗಳ ಸಾಹಸಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ವೀರ ಮಹಿಳೆಯರ ದಿಟ್ಟ ಹೋರಾಟಕ್ಕೆ ಒಂದು ಸಲ್ಯೂಟ್ ಹೇಳಲೇಬೇಕು ವಿಶೇಷ ಏನಂದ್ರೆ ಕಳ್ಳರನ್ನ ಓಡಿಸಿದ ಮಹಿಳೆ ಬಾಕ್ಸಿಂಗ್ ಪ್ಲೇಯರ್ ಹೀಗಾಗಿ ಖದೀಮರಿಗೆ ತಕ್ಕ ಪಾಠ ಕಲಿಸಿದ್ದಾಳೆ ಕಳ್ಳರನ್ನ ಧೈರ್ಯದಿಂದ ಹಿಮ್ಮೆಟ್ಟಿಸಿದ ತಾಯಿ ಅಂಕಿತಾ ಮತ್ತು ಆಕೆ ಮಗಳು ಇಬ್ಬರನ್ನ ಡಿಸಿಪಿ ರೋಹಿಣಿ ಪ್ರಿಯದರ್ಶಿನಿ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಸದ್ಯ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ